गुड मॉर्निंग निम्स सूदे स्वागत नानु पृथ्वीराज हरनहल्ली राज्य देश वदेश बेवण कंप्लीट महितिया राज्य कोरोना रणकेके मुंदुवरेदिद्दु निन्ने 249 होस पॉजिटिव केस पत्ते आगिदे सोंकितर संख्ये 9399 क्के एरिके आगिदे कळेद 24 गंटेगळल्ली राज्यदल्लि 5 मंदि कोरोनादिंद सावन्नप्पिद्दु राज्यद कोविड सावन संख्ये 142 क्के एरिके आगिदे बेंगळूरिनल्लि अति हेच्चिन सोंकितरु सिक्किद्दु इंदु कूड राजधानियल्लि सिक्किरुवंत होस सोंकितर संख्ये 100 र गडि दाटिदे ಕಲಬುರಗಿಯಲ್ಲಿ 27 ಕೇಸ್ ಸಿಕ್ಕಿತು ಇದರಲ್ಲಿ 6 ಮಕ್ಕಳಿದ್ದಾರೆ ಇನ್ನು ವಿಜಯಪುರದಲ್ಲಿ 15 ಉಡುಪಿಯಲ್ಲಿ 14 ದಕ್ಷಿಣ ಕನ್ನಡದಲ್ಲಿ 12 ದಾವಣಗೆರೆಯಲ್ಲಿ 9 ಉತ್ತರ ಕನ್ನಡ ಹಾಗೂ ಬಾಗಲಕೋಟೆಯಲ್ಲಿ ತಲಾ 6 ಬೀದರ್ ಹಾಗೂ ಚಿಕ್ಕಮಗಳೂರಿನಲ್ಲಿ ತಲಾ 5 ಧಾರವಾಡ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತಲಾ 4 ರಾಮನಗರದಲ್ಲಿ 3 ಚಿತ್ರದುರ್ಗ ಕೋಲಾರ ತುಮಕೂರು ಮತ್ತು ಕೊಡಗಿನಲ್ಲಿ ತಲಾ 2 ಕೇಸ್ಗಳು ಪತ್ತೆಯಾಗಿದೆ ಹಾಗೆ ಯಾದಗಿರಿ ಮೈಸೂರು ಚಿಕ್ಕಬಳ್ಳಾಪುರ ಗದಗ ಹಾಗೂ ಕೊಪ್ಪಳದಲ್ಲಿ ತಲಾ 11 ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ ರಾಜ್ಯದ 8 ಜಿಲ್ಲೆಗಳಲ್ಲಿ ಇವತ್ತು ಪಾಸಿಟಿವ್ ಬಂದಿಲ್ಲ ಇವತ್ತು 111 ಮಂದಿ ಗುಣಮುಖರಾಗಿದ್ದು ಸದ್ಯ ರಾಜ್ಯದಲ್ಲಿ 3523 ಆಕ್ಟಿವ್ ಕೇಸಸ್ ಗಳಿವೆ ರಾಜ್ಯದ ರಾಜಧಾನಿ ಬೆಂಗಳೂರು ಈಗ ಕೊರೋನಾ ರಾಜಧಾನಿ ಆಗ್ತಾ ಇದೆ ಮೊನ್ನೆ ಒಂದೇ ದಿನ 200 ರ ಗಡಿ ತಲುಪಿದಂತ ಬೆಂಗಳೂರಿನ ಸೋಂಕಿತರ ಸಂಖ್ಯೆ ನಿನ್ನೆ ಕೂಡ 100 ರ ಗಡಿ ದಾಟಿ 126 ಹೊಸ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ ಈ ಮೂಲಕ ಬೆಂಗಳೂರಿನ ಒಟ್ಟು ಸೋಂಕಿತರ ಸಂಖ್ಯೆ 1398 ಕ್ಕೆ ಏರಿಕೆ ಆಗಿದೆ ಸಾವಿನಲ್ಲೂ ಮೊದಲ ಸ್ಥಾನದಲ್ಲಿರುವಂತ ಬೆಂಗಳೂರಲ್ಲಿಂದು 3 ಕೊರೋನಾಗೆ ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ ಇಂದು 5 ಸಾವನ್ನಪ್ಪಿದ್ರೆ ಅದರಲ್ಲಿ 3 ಬೆಂಗಳೂರಿನವರು ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ ಈಗ 67 ಕ್ಕೆ ಏರಿಕೆ ಆಗಿದೆ ಹೀಗೆ ಲಾಕ್ ಡೌನ್ ತೆರವಾದಂತ ಮೇಲೆ ಅನ್ಯ ರಾಜ್ಯದವರ ಪ್ರವೇಶ ಆದಮೇಲೆ ಬೆಂಗಳೂರಲ್ಲಿ ಕೊರೋನಾ ಕಂಟ್ರೋಲ್ ಗೆ ಸಿಗ್ತಾ ಇಲ್ಲ ಆರೋಗ್ಯ ಇಲಾಖೆ ನಿಯಮಗಳನ್ನು ಗಾಳಿಗೆ ತೂರಿದ್ದರ ಪರಿಣಾಮ ಕೊರೋನಾ ಹೆಮ್ಮಾರಿ ಸಿಲಿಕಾನ್ ಸಿಟಿ ಜನರನ್ನ ಬೆಂಬಿಡದೆ ಕಾಡ್ತಾ ಇದೆ ಬೆಂಗಳೂರು ಸದ್ಯಕ್ಕೆ ಕೊರೋನಾದಿಂದ ಪಾರಾಗುವಂತ ಲಕ್ಷಣವೇ ಕಾಣ್ತಾ ಇಲ್ಲ ಕೊರೋನಾ ವಿರುದ್ಧ ನಿರಂತರ ಹೋರಾಟದಲ್ಲಿರುವಂತ ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವರ ಮನೆಗೆನೆ ಕೊರೋನಾ ಎಂಟ್ರಿ ಕೊಟ್ಟಿದೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ತಂದೆಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ತಂದೆ ಸೋಂಕಿಗೆ ತುತ್ತಾಗಿರೋದನ್ನ ಸ್ವತಃ ಸಚಿವರೇ ಟ್ವೀಟ್ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಮೊದಲಿಗೆ ಸಚಿವರ ಸದಾಶಿವನಗರದ ಮನೆಯ ಅಡುಗೆ ಕೆಲಸ ಮಾಡುವವನಿಗೆ ಸೋಂಕು ದೃಢಪಟ್ಟಿತ್ತು ಬಳಿಕ ಸುಧಾಕರ್ ತಂದೆಯಲ್ಲೂ ಕೂಡ ಕೊರೋನಾ ಲಕ್ಷಣ ಕಂಡುಬಂದಿತ್ತು ನಿನ್ನೆ ಸುಧಾಕರ್ ತಂದೆಗೂ ಸೋಂಕು ದೃಢವಾಗಿದೆ ಹೀಗಾಗಿ ಸಚಿವರ ಇಡಿ ಕುಟುಂಬಕ್ಕೆ ಕೊರೋನಾ ಟೆಸ್ಟ್ ಮಾಡಲಾಗಿದೆ ಕುಟುಂಬದ ವರದಿಗಾಗಿ ಆತಂಕದಿಂದ ಕಾಯುತ್ತಿದ್ದೀವಿ ಅಂತ ಹೇಳಿರುವಂತ ಸಚಿವರು ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಟ್ವೀಟ್ ಅನ್ನು ಮಾಡಿದ್ದಾರೆ ಸದ್ಯ ಸಚಿವರ ಇಡಿ ಕುಟುಂಬ ಹೋಮ್ ಕ್ವಾರಂಟೈನ್ ನಲ್ಲಿದೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಇಮ್ಯುನಿಟಿ ಪವರ್ ಹೆಚ್ಚಿಸುವಂತ ಆಹಾರವನ್ನು ಸೇವಿಸುತ್ತಾ ಇದ್ದಾರೆ ಇಡಿ ಕುಟುಂಬಕ್ಕೆ ಧೈರ್ಯ ತುಂಬುತ್ತಾ ಇದ್ದಾರೆ ಸಚಿವರು ಕಟ್ಟುನಿಟ್ಟಾಗಿ ಕೋವಿಡ್ ಮಾರ್ಗಸೂಚಿ ಪಾಲನೆ ಮಾಡುವಂತೆ ಕುಟುಂಬಕ್ಕೆ ತಿಳಿಸಿದ್ದಾರೆ ಅಲ್ಲದೆ ಸುಧಾಕರ್ ತಂದೆಯ 14 ಪ್ರೈಮರಿ ಕಾಂಟ್ಯಾಕ್ಟ್ 26 ಸೆಕೆಂಡರಿ ಕಾಂಟ್ಯಾಕ್ಟ್ ಗುರುತಿಸಿರುವಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕ್ವಾರಂಟೈನ್ ಗೆ ಸಿದ್ಧತೆಯನ್ನು ಮಾಡಿದ್ದಾರೆ ಮಾಗಡಿಯಾ ಮಾಜಿ ಶಾಸಕ ಎಚ್ಸಿ ಬಾಲಕೃಷ್ಣ ಪುತ್ರಿ ಕೂಡ ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ ಮಗಳಿಗೆ ಸೋಂಕು ದೃಢಪಟ್ಟಿರೋದನ್ನ ಸ್ವತಃ ಮಾಜಿ ಶಾಸಕ ಬಾಲಕೃಷ್ಣ ಅವರೇ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಬೆಂಗಳೂರು ಕಿಮ್ಸ್ ನಲ್ಲಿ ವೈದ್ಯಾಗಿರುವಂತ ಬಾಲಕೃಷ್ಣ ಪುತ್ರಿಗೆ 2 ದಿನಗಳ ಹಿಂದೆ ಜ್ವರ ಕಾಣಿಸಿಕೊಂಡಿತ್ತು ನಿನ್ನೆ ಕೊರೋನಾ ಪರೀಕ್ಷೆಯಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ ಇನ್ನು ರಾಮನಗರ ಜಿಲ್ಲೆಯಲ್ಲಿ ನಿನ್ನೆ ಮತ್ತೆರಡು ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದ್ದು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 92 ಕ್ಕೆ ಏರಿಕೆ ಆಗಿದೆ ಮಾಜಿ ಶಾಸಕ ಬಾಲಕೃಷ್ಣ ಅವರ ಮಾಗಡಿಯಲ್ಲಿ ಮೃತಪಟ್ಟಿದ್ದಂತ ವೃದ್ಧನ ಸಂಪರ್ಕದಿಂದ ಒಬ್ಬರಿಗೆ ಸೋಂಕು ಅಂಟಿದೆ ಬೆಂಗಳೂರಿನಲ್ಲಿ ಕೊರೋನಾ ಹೆಚ್ಚಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಕೆಲ ಏರಿಯಾಗಳನ್ನು ಸೀಲ್ ಡೌನ್ ಮಾಡಲಾಗ್ತಾ ಇದೆ ವಿದ್ಯಾರಣ್ಯಪುರ ವಿವಿಪುರಂ ಕಲಾಸಿಪಾಳ್ಯ ಸಿಟಿ ಮಾರ್ಕೆಟ್ ಸೇರಿದಂತೆ ಹಲವು ಕಡೆ ಲಾಕ್ ಡೌನ್ 1 ರಲ್ಲಿ ಇದ್ದಂತೆ ಸಂಪೂರ್ಣ ಸೀಲ್ ಡೌನ್ ಮಾಡಲಾಗುತ್ತೆ ಅಂತ ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಮಾಹಿತಿಯನ್ನು ನೀಡಿದ್ದಾರೆ ಬ್ಯಾರಿಕೇಡ್ ಅನ್ನು ಹಾಕಿ ರಸ್ತೆ ಬಂದ್ ಮಾಡುತ್ತೇವೆ ಸೀಲ್ ಡೌನ್ ಏರಿಯಾಗೆ ಹೊರಗಿನವರ ಪ್ರವೇಶವಿಲ್ಲ ಒಳಗಡೆಯಿಂದ ಯಾರು ಕೂಡ ಹೊರಗಡೆ ಬರುವಂತಿಲ್ಲ ಸೀಲ್ ಡೌನ್ ಏರಿಯಾದ ಜನರಿಗೆ ಬಿಬಿಎಂಪಿಎ ಅವಶ್ಯ ವಸ್ತು ಪೂರೈಸುತ್ತೆ 4 ದಿನ ಸೀಲ್ ಡೌನ್ ಮಾಡಿ ಬಳಿಕ ಪರಿಸ್ಥಿತಿ ನೋಡಿಕೊಂಡು ಮುಂದಿನ ಕ್ರಮ ತೆಗೆದುಕೊಳ್ಳುವಂತದ್ದಾಗಿ ಕಮಿಷನರ್ ತಿಳಿಸಿದ್ದಾರೆ 80 ಘಟಕದಲ್ಲಿ ಸಿಸಿ ಇದು ಕೋವಿಡ್ ಪ್ರಕರಣ ಆಗಿರುತ್ತೆ ಮತ್ತೆ ಅದು ತಕ್ಷಣ ನಾವು ಬಿಬಿಎಂಪಿ ಗೊತ್ತಿದ್ದರೆ ಅದಕ್ಕೆ ಫ್ಯೂಮಿಗೇಟ್ ಮಾಡಿ 2 ದಿನ ಲಾಕ್ ಡೌನ್ ಮಾಡಿಬಿಟ್ಟು ಅದಕ್ಕೆ ಸೀಲ್ ಡೌನ್ ಮಾಡಿ ಮತ್ತೆ ಅದಕ್ಕೆ ನಾವು ಪ್ರಾರಂಭ ಕೆಲಸ ಪ್ರಾರಂಭ ಮಾಡಿದ್ವಿ
ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಸಮುದಾಯಕ್ಕೆ ವ್ಯಾಪಿಸಿದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಇನ್ನೂ ಕೆಲವು ಜಿಲ್ಲೆಗಳಲ್ಲೂ ಸೋಂಕು ಸಮುದಾಯಕ್ಕೆ ಹಬ್ಬುವಂತ ಹಂತ ಆರಂಭವಾಗಿದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಸೋಂಕಿನ ಮೂಲ ತಿಳಿಯೋದೇ ಇರೋದು. ಈ ಹಿಂದೆ ಯಾರಿಗೆ ಸೋಂಕು ಬಂದರೂ ಕೂಡ ಅದು ಯಾರ ಸಂಪರ್ಕದಿಂದ ಬಂದಿದೆ ಎಂಬುದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಿತ್ತು. ಆದರೆ ಇತ್ತೀಚೆಗೆ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಂತೂ ಸೋಂಕಿನ ಮೂಲ ಪತ್ತೆ ಆಗತಲೇ ಇಲ್ಲ. ಉದಾಹರಣೆಗೆ ಕಳೆದ 2 ದಿನಗಳಿಂದ ನಗರದಲ್ಲಿ ಶತಕ ಮೀರಿದಂತ ಸಂಖ್ಯೆಯಲ್ಲಿ ದೃಢಪಡತಾ ಇರುವಂತ ಕೋವಿಡ್ ಪ್ರಕರಣಗಳಲ್ಲಿ ಅರ್ಧಕ್ಕೂ ಹೆಚ್ಚು ಜನರಿಗೆ ಸೋಂಕಿನ ಮೂಲವೇ ಪತ್ತೆ ಆಗತಾ ಇಲ್ಲ. ಜೊತೆಗೆ ಕಲಬುರಗಿ, ಬಳ್ಳಾರಿ, ಬೀದರ್ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ ಸೋಂಕಿನ ಮೂಲ ಪತ್ತೆ ಆಗದಂತ ಕೇಸ್ಗಳು ವರದಿಯಾಗ್ತಾ ಇದೆ. ಕೊರೋನಾ ಕೋಪಕ್ಕೆ ಬಿದ್ದಿರುವಂತ ಒಂದು ಬೆಂಗಳೂರಿನಲ್ಲಿ ಸೀಲ್ ಡೌನ್ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ನಿನ್ನೆ ಜಯನಗರದಲ್ಲಿ 2 ಮನೆಗಳನ್ನು ಸೀಲ್ ಡೌನ್ ಮಾಡಲಾಗಿದೆ. ಇನ್ನ ಜಯನಗರದ 16ನೇ ಮುಖ್ಯ ರಸ್ತೆಯಲ್ಲಿ ಇಬ್ಬರಲ್ಲಿ ಸೋಂಕು ದೃಢಪಟ್ಟಿರೋದ್ರಿಂದ 2 ಪ್ರತ್ಯೇಕ ಮನೆಗಳನ್ನು ಸೀಲ್ ಡೌನ್ ಮಾಡಲಾಗಿದೆ. ಮನೆಯ ಮುಂದಿನ ರಸ್ತೆಗಳನ್ನು ಸೀಲ್ ಡೌನ್ ಮಾಡಿದಂತ ಬಿಬಿಎಂಪಿ ಸಿಬ್ಬಂದಿ ಮನೆಯ ಮುಂದಿನ ರಸ್ತೆ ಹಾಗೂ ಕಾರುಗಳನ್ನು ಸ್ಯಾನಿಟೈಸ್ ಮಾಡಿದ್ದಾರೆ. ಇನ್ನು ಸೋಂಕಿತರ ಮನೆಯ ಸದಸ್ಯರನ್ನು 14 ದಿನಗಳ ಕಾಲ ಕ್ವಾರಂಟೈನ್ ಮಾಡಲಾಗಿರುವಂಥದ್ದು. ಸೋಂಕಿತರ ಸಂಪರ್ಕದಲ್ಲಿದ್ದವರು ಮನೆಯಿಂದ ಹೊರಗಡೆ ಬರದಂತೆ ಬಿಬಿಎಂಪಿ ಸೂಚನೆಯನ್ನು ಕೊಟ್ಟಿದೆ. ಬೆಂಗಳೂರಲ್ಲಿ ಈವರೆಗೆ 74 ಪೊಲೀಸರಿಗೆ ಕೊರೋನಾ ಅಂಟಿದೆ. ಅದರಲ್ಲೂ ಕಲಾಸಿಪಾಳ್ಯ, ಬಿಬಿಪುರಂ ಸಂಚಾರಿ ಠಾಣೆ, ಅಶೋಕನಗರ ಠಾಣೆಯಲ್ಲಿ ಹೆಚ್ಚಿನ ಸೋಂಕಿತರಿದ್ದು ಈ 3 ಪೊಲೀಸ್ ಠಾಣೆಗಳನ್ನು ಬಂದ್ ಮಾಡಿ ಬೇರೆಡೆಗೆ ಶಿಫ್ಟ್ ಮಾಡೋದಾಗಿ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ತಿಳಿಸಿದ್ದಾರೆ. ಅಲ್ಲದೆ 55 ವರ್ಷ ಮೇಲ್ಪಟ್ಟಂತ ಪೊಲೀಸರಿಗೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದಂತ ಕಮಿಷನರ್ ಊರಿಗೆ ಹೋಗಿ ಬಂದರೆ 15 ದಿನ ಕ್ವಾರಂಟೈನ್ ಆಗಬೇಕು, ಊರಿಗೆ ಹೋಗಿದ್ರೆ ನೇರ ಕರ್ತವ್ಯಕ್ಕೆ ಬರುವಂತಿಲ್ಲ ಅಂತ ಕಮಿಷನರ್ ಹೇಳಿದ್ದಾರೆ. ಇನ್ನು ಕೊರೋನಾ ವೇಳೆ ಪ್ರಾಣ ಪಣಕ್ಕಿಟ್ಟು ಕರ್ತವ್ಯ ಮಾಡ್ತಾ ಇರುವಂತಹ ಒಂದು ಪೊಲೀಸರ ಶ್ರಮವನ್ನು ಸಿಎಂ ಬಿಎಸ್ವೈ ಪ್ರಶಂಸಿಸಿರುವುದಕ್ಕೆ ಕಮಿಷನರ್ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇದುವರೆಗೂ ನಮ್ಮವರು 427 ಜನ ಕ್ವಾರಂಟೈನ್ ಅಲ್ಲಿದ್ರು. ಅಟ್ ಪ್ರೆಸೆಂಟ್ ಇದರ ಯಾವುದೇ ರೀತಿಯಾಗಿ ಈ ಸೋಂಕು ಪೊಲೀಸ್ ಕ್ವಾರ್ಟರ್ಸ್ ಒಳಗೆ ಹೋಗಬಾರ್ದು. ಮತ್ತು ಇದ್ರ ಬಗ್ಗೆ ನಾನು ನಮ್ಮ ಅಧಿಕಾರಿಗಳ ಜೊತೆ ಸಾಕಷ್ಟು ಮೀಟಿಂಗ್ ಮಾಡಿದ್ದೀನಿ. ಇದ್ರ ಬಗ್ಗೆ ನಾನು ಇನ್ಸ್ಪೆಕ್ಟರ್ಗಳಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಬಟ್ ಯಾವ ರೀತಿ ನೀವು ನಿಮ್ಮ ಕುಟುಂಬದ ಸದಸ್ಯರಿಗೆ ನೋಡ್ಕೊಳ್ತೀರಲ್ಲ ಅದೇ ರೀತಿಯಾಗಿ ಸಿಬ್ಬಂದಿಗೂ ನೋಡ್ತೀನಿ. ಬೆಂಗಳೂರು ಪೊಲೀಸರನ್ನ ಬೆಚ್ಚಿ ಬೀಳಿಸಿದಂತ ಕೊರೋನಾ ಈಗ ಮೈಸೂರು ಜಿಲ್ಲೆಯ ಪೊಲೀಸರನ್ನ ಕಾಡ್ತಾ ಇದೆ. ನಂಜನಗೂಡಿನ ಪೊಲೀಸ್ ಸಿಬ್ಬಂದಿಗೆ ಕೊರೋನಾ ದೃಢಪಟ್ಟಿರುವುದರಿಂದ ನಂಜನಗೂಡಿನ ಗ್ರಾಮಾಂತರ ಪೊಲೀಸ್ ಠಾಣೆ ಮತ್ತು ಡಿವೈಎಸ್ಪಿ ಕಚೇರಿ ಸೀಲ್ ಡೌನ್ ಆಗಿದೆ. ಡಿಸಿ ಆದೇಶದಂತೆ ಸೀಲ್ ಡೌನ್ ಮಾಡಲಾಗಿದೆ. ಪೊಲೀಸ್ ಠಾಣೆಯ ಹಿಂಬದಿಯಲ್ಲಿರುವಂತಹ 4 ಪೊಲೀಸ್ ಕ್ವಾರ್ಟರ್ಸ್ ಈಗ ಹೋಮ್ ಕ್ವಾರಂಟೈನ್ ಕೇಂದ್ರವಾಗಿ ಬದಲಾಗಿದೆ. ಸುಮಾರು 10ಕ್ಕೂ ಹೆಚ್ಚು ಪೊಲೀಸರನ್ನ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಬಿ ರಷ್ಯಂತ್ ಹಾಗೂ ಎಎಸ್ಪಿ ಸಹ ಹೋಮ್ ಕ್ವಾರಂಟೈನ್ ಆಗಿದ್ದಾರೆ. ಇವರಿಬ್ಬರು ಸೋಂಕಿತ ಪೇದೆಯ ಸೆಕೆಂಡರಿ ಸಂಪರ್ಕದಲ್ಲಿದ್ದರು. ಹೀಗಾಗಿ ಎಸ್ಪಿ ಕಚೇರಿಯಲ್ಲೂ ಆತಂಕ ಇದೆ. ಸದ್ಯ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ತಾತ್ಕಾಲಿಕವಾಗಿ ಪಟ್ಟಣ ಪೊಲೀಸ್ ಠಾಣೆಗೆ ಸ್ಥಳಾಂತರ ಮಾಡಲಾಗಿದೆ. ಕೊರೋನಾ ಕ್ಲಸ್ಟರ್ ಕಾರ್ಖಾನೆಯಾಗಿದ್ದಂತ ಮೈಸೂರಿನ ನಂಜನಗೂಡಿನಲ್ಲಿರುವಂತಹ ಜುಬಿಲಿಯಂಟ್ ಕಾರ್ಖಾನೆ ಮತ್ತೆ ಸದ್ದಿಲ್ಲದೆ ಆರಂಭವಾಗಿದೆ. ಒಂದು ವಾರದ ಹಿಂದೆಯೇ ಸದ್ದಿಲ್ಲದೆ ಕಾರ್ಖಾನೆಯಲ್ಲಿ ಕೆಲಸಗಳನ್ನು ಆಡಳಿತ ಮಂಡಳಿ ಆರಂಭಿಸಿದೆ. ಸರ್ಕಾರದ ಮಾರ್ಗಸೂಚಿ, ಜಿಲ್ಲಾಡಳಿತದ ಸೂಚನೆ, ಸ್ಥಳೀಯ ಆಡಳಿತ ಅನುಮತಿಯೊಂದಿಗೆ ಕಾರ್ಖಾನೆ ಆರಂಭವಾಗಿದ್ದು 1,500 ಹೆಚ್ಚು ಮಂದಿ ನೌಕರರು ಕೆಲಸವನ್ನು ಮಾಡುತ್ತಿದ್ದಾರೆ. ಆದರೆ ಕಾರ್ಖಾನೆ ಆರಂಭದ ಬಗ್ಗೆ ಜುಬಿಲಿಯಂಟ್ ಕಾರ್ಖಾನೆ ಸಣ್ಣ ಸುಳಿವನ್ನೂ ಕೂಡ ಕೊಡದೇ ಇರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನು ಈ ಕಾರ್ಖಾನೆಯ 61 ನೌಕರರು ಹಾಗೂ 13 ಮಂದಿ ಕುಟುಂಬಸ್ಥರಿಗೆ ಕೊರೋನಾ ವೈರಸ್ ಸೋಂಕು ತಗಲಿತ್ತು. ಈ ಸೋಂಕಿನ ಕಾರ್ಖಾನೆಯಿಂದ ಇಡೀ ಮೈಸೂರಿಗೆ ಕಂಟಕವಾಗಿತ್ತು. ಬೆಂಗಳೂರಿನ ಪೊಲೀಸ್ ಪೇದೆಯೊಬ್ಬರು ಕಾಫಿ ನಾಡಿಗೆ ಕಂಟಕ ತಂದೊಡ್ಡಿದ್ದಾರೆ. ಬೆಂಗಳೂರಲ್ಲಿ ಕರ್ತವ್ಯದಲ್ಲಿದ್ದಂತ ಕಾನ್ಸ್ಟೇಬಲ್ ಕಳೆದ ಗುರುವಾರ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ನಾರಾಯಣಪುರ ಗ್ರಾಮಕ್ಕೆ ಬಂದು ಹೋಗಿದ್ರು. ಮೊನ್ನೆ ಪೊಲೀಸ್ ಪೇದೆಗೆ ಸೋಂಕು ದೃಢಪಟ್ಟಿತ್ತು. ನಿನ್ನೆ ಪೇದೆಯ ಪತ್ನಿ, 5 ತಿಂಗಳ ಮಗು ಹಾಗೂ ಅತ್ತೆ ಮಾವನಿಗೂ ಸೋಂಕು ದೃಢಪಟ್ಟಿದೆ. ಸೋಂಕಿತರನ್ನ ಚಿಕ್ಕಮಗಳೂರಿನ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೀಗೆ ಪೇದೆಯಿಂದ 4ವರಿಗೆ ಸೋಂಕು ಹರಡಿದ್ದು ತರೀಕೆರೆ ತಾಲೂಕಿನ ನಾರಾಯಣಪುರ ಗ್ರಾಮದ ಜನರು ಕೊರೋನಾ ಆತಂಕದಲ್ಲಿದ್ದಾರೆ. ಬೆಂಗಳೂರು ಹೊರವಲಯದ ನೆಲಮಂಗಲದಲ್ಲಿ ಕೊರೋನಾಗೆ 2ನೇ ಸಾವಾಗಿದೆ. ಎಎಸ್ಐ ಆಸ್ಪತ್ರೆಗೆ ದಾಖಲಾಗಿದ ಸುಭಾಷ್ ನಗರದ 37 ವರ್ಷದ ಸೋಂಕಿತ ವ್ಯಕ್ತಿ ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಪರೀಕ್ಷಾ ವರದಿ ಬರುವಷ್ಟರಲ್ಲಿ ರೋಗಿ ಸಾವನ್ನಪ್ಪಿದ್ದು ವರದಿಯಲ್ಲಿ ಮೃತನಿಗೆ ಸೋಂಕು ದೃಢಪಟ್ಟಿದೆ. ಮೃತ ಸೋಂಕಿತ ಕಾಲು ನೋವು ಅಂತ ಬೆಂಗಳೂರಿನ ಇಎಸ್ಐಗೆ ದಾಖಲಾಗಿದ್ರು.
ಚಿಕಿತ್ಸೆಗೂ ಮುನ್ನ ಕೋವಿಡ್ ಪರೀಕ್ಷೆಯನ್ನು ಮಾಡಲಾಗಿತ್ತು. ಸೋಂಕಿತ ವ್ಯಕ್ತಿ ತಮಿಳುನಾಡು ಮೂಲದವರಾಗಿದ್ದು ನೆಲಮಂಗಲದಲ್ಲಿ ಕೆಲ ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದರು. ಯಶವಂತಪುರದ ಗಾರ್ಮೆಂಟ್ಸ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದರು. ಸದ್ಯ ಮೃತನ ಹೆಂಡತಿಯ ವರದಿ ಬಾಕಿ ಇದ್ದು ಸೋಂಕಿತನ ಸಂಪರ್ಕದಲ್ಲಿದ್ದವರ ಬಗ್ಗೆ ಆರೋಗ್ಯ ಇಲಾಖೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ರಾಜ್ಯದ ಜನರು ಕೋವಿಡ್ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಖಾಸಗಿ ಆಸ್ಪತ್ರೆಗಳು ರೆಡಿಯಾಗಿವೆ. ಒಟ್ಟು 510 ಖಾಸಗಿ ಆಸ್ಪತ್ರೆಗಳಲ್ಲಿ ಕೊರೋನಾ ಚಿಕಿತ್ಸೆ ಪಡೆಯಬಹುದು. ಬೆಂಗಳೂರಿನ 50 ಆಸ್ಪತ್ರೆಗಳು ಈ ಪಟ್ಟಿಯಲ್ಲಿದ್ದರೆ ರಾಜ್ಯದ ಇತರೆ ಭಾಗಗಳಲ್ಲಿ 498 ಖಾಸಗಿ ಆಸ್ಪತ್ರೆಗಳು ಕೊರೋನಾ ಸೋಂಕಿತರ ಚಿಕಿತ್ಸೆಗೆ ಸಜ್ಜಾಗಿದೆ. ಅದರಲ್ಲಿ 12 ಆಸ್ಪತ್ರೆಗಳು ರಾಜ್ಯದ ಹೊರಗೂ ಕೂಡ ಇದೆ. ಗಡಿ ಭಾಗದ ಕನ್ನಡಿಗರು ಅನೇಕ ಬಾರಿ ಗಡಿ ದಾಟಿ ದೊಡ್ಡ ಆಸ್ಪತ್ರೆಗೆ ತೆರಳುತ್ತಾರೆ. ಅವರಿಗಾಗಿ ಈ ಆಸ್ಪತ್ರೆಗಳನ್ನು ರೆಡಿ ಮಾಡಲಾಗಿದೆ. ಈ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ಆಯುಷ್ಮಾನ್ ಭಾರತ ಯೋಜನೆಯಡಿಯ ಎಲ್ಲಾ ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳು ಚಿಕಿತ್ಸೆಯನ್ನು ಪಡೆಯಬಹುದು. ICMR ನಿಯಮದಂತೆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕೋವಿಡ್ ಸೈನಿಕರ ವಿಮೆ ಸೌಲಭ್ಯಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಕೋವಿಡ್ ಸೇವೆಯಲ್ಲಿರುವಾಗ ಮೃತಪಟ್ಟಂತಹ ಶ್ರಮಿಕ ಸಮುದಾಯಕ್ಕೆ 30 ಲಕ್ಷ ರೂಪಾಯಿ ಪರಿಹಾರ, ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರಿಗೆ 30 ಲಕ್ಷ ರೂಪಾಯಿ ವೈದ್ಯಕೀಯ ವಿಮೆ ಸಿಗುತ್ತೆ. ಅಲ್ಲದೆ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ, ಹೋಮ್ಗಾರ್ಡ್ಸ್, ಪೌರ ರಕ್ಷಣಾ ದಳ ಸಿಬ್ಬಂದಿಗೆ ವಿಮೆ ಸೌಲಭ್ಯ ಕಲ್ಪಿಸಲಾಗಿದೆ. ಇನ್ನು ಅಗ್ನಿಶಾಮಕ ಸಿಬ್ಬಂದಿ, ಬಂದಿಖಾನೆ ಸಿಬ್ಬಂದಿ, ಪೌರ ಕಾರ್ಮಿಕರಿಗೂ ಕೂಡ ವಿಮೆ ಸೌಲಭ್ಯ ಇದ್ದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ ಈ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಈ ವಿಮೆ ಸೌಲಭ್ಯಕ್ಕೆ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ವಿಮೆ ಸೌಲಭ್ಯದ ಬಗ್ಗೆ ಆರ್ಥಿಕ ಇಲಾಖೆ ಅಧಿಕೃತ ಸುತ್ತೋಲೆಯನ್ನು ಹೊರಡಿಸಿದೆ. ರಾಜ್ಯದ ರಾಜಧಾನಿ ಬೆಂಗಳೂರು ಮತ್ತೆ ಲಾಕ್ಡೌನ್ ಆಗಬಹುದು ಅಂತ ಬಿಬಿಎಂಪಿ ಕಮಿಷನರ್ ಸುಳಿವನ್ನು ನೀಡಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದಂತ ಬಿಬಿಎಂಪಿ ಕಮಿಷನರ್ ಅನಿಲ್ ಕುಮಾರ್, ಸೋಂಕು ವ್ಯಾಪಕವಾಗಿರುವಂತಹ ಏರಿಯಾಗಳಲ್ಲಿ ಲಾಕ್ಡೌನ್ ಹಾಗೂ ಸೀಲ್ ಡೌನ್ ನಿಯಮ ಕಠಿಣಗೊಳಿಸಲಿಕ್ಕೆ ಚಿಂತನೆಯನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಸೋಂಕು ಹರಡುವಂತಹ ಪ್ರದೇಶ, ಸ್ಥಳ, ಉದ್ದಿಮೆಗಳ ಮೇಲೆ ಹದ್ದಿನ ಕಣ್ಣನ್ನು ಇಡ್ತೇವೆ ಅಂತ ತಿಳಿಸಿದರು. ಪರಿಸ್ಥಿತಿ ತಹಬದಿಗೆ ತರುವುದಕ್ಕೆ ಕೆಲವು ಕಠಿಣ ತೀರ್ಮಾನ ಅನಿವಾರ್ಯವಾಗಿದೆ ಅಂತ ಹೇಳಿದರು. ಇನ್ನು ವಾರ್ಡ್ಗೆ ಒಂದರಂತೆ ಜ್ವರ ತಪಾಸಣೆ ನಡೆಸಲಿಕ್ಕೆ ಫೀವರ್ ಕ್ಲಿನಿಕ್ ಅನ್ನು ತೆರೆಯುವಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಇನ್ನು ಸಾಂಸ್ಥಿಕ ಕ್ವಾರಂಟೈನ್ನಲ್ಲಿ ಇರುವಂತಹ ಜನರಿಗೆ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸುವಂತೆ ಸೂಚಿಸಿದ್ದಾರೆ. ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಸೋಂಕು ಇನ್ನೂ ವ್ಯಾಪಕವಾಗಿ ಹರಡ್ತಕ್ಕಂಥ ಒಂದು ಎಲ್ಲ ಸೂಚನೆಗಳು ಇರೋದ್ರಿಂದ ನಾವು ಆಯಾ ಪ್ರದೇಶಗಳಲ್ಲಿ ಸೀಲ್ ಡೌನ್ ಮಾಡ್ತಕ್ಕಂಥದ್ದು ಕೆಲವೊಂದು ತೀರ್ಮಾನಗಳನ್ನು ನಾವು. ಕೊರೋನಾ ಕಂಟ್ರೋಲ್ ಮಾಡಲಿಕ್ಕೆ ಲಾಕ್ಡೌನ್ ಅನಿವಾರ್ಯ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಕೊರೋನಾ ಹೆಚ್ಚುತ್ತಾ ಇರುವಂತಹ ಪ್ರದೇಶಗಳಲ್ಲಿ ಲಾಕ್ಡೌನ್ ಅನಿವಾರ್ಯ ಅಂತ ಆರ್ ಅಶೋಕ್ ಲಾಕ್ಡೌನ್ ಬಗ್ಗೆ ಸುಳಿವನ್ನು ನೀಡಿದ್ದಾರೆ. ನಿನ್ನೆ ಸಿಎಂ ಜೊತೆಗಿನ ಸಭೆ ಬಳಿಕ ಮಾತನಾಡಿದಂತ ಅಶೋಕ್, ಬೆಂಗಳೂರಿನ 2 ಮಾರ್ಕೆಟ್ ಮುಚ್ಚಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಇಡೀ ರಸ್ತೆಯನ್ನು ಸೀಲ್ ಡೌನ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದ್ರು. ಇನ್ನು ಹೋಮ್ ಕ್ವಾರಂಟೈನ್ನಲ್ಲಿರೋರು ಸರ್ಕಾರದ ನಿಯಮವನ್ನು ಪಾಲನೆ ಮಾಡಬೇಕು. ಮನೆಯಲ್ಲಿ ತಮ್ಮ ಮೊಬೈಲ್ ಇಟ್ಟು ಹೊರಗೆ ಹೋಗಬೇಡಿ. ಒಂದು ವೇಳೆ ತಿರುಗಾಡಿದರೆ ಮುಲಾಜಿಲ್ಲದೆ ಕ್ರಿಮಿನಲ್ ಕೇಸ್ ಅನ್ನು ದಾಖಲು ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಚಿಕ್ಕಪೇಟೆ ಭಾಗದಲ್ಲಿ ಮತ್ತು ಚಾಮರಾಜಪೇಟೆ ಭಾಗದಲ್ಲಿ ಎಲ್ಲಿ ಮಾರ್ಕೆಟ್ಗಳಿದೆ, ಎಲ್ಲಿ ಮಾರ್ಕೆಟ್ಗಳಿದೆ, ಕಲಾಸಿಪಾಳ್ಯ ಅಮ್ಮ ಇರ್ಬೋದು, KR ಮಾರ್ಕೆಟ್ ಇರ್ಬೋದು, ಈ ಭಾಗದಲ್ಲಿ ಹೆಚ್ಚು ಪ್ರಸಾರ ಆಗ್ತಾ ಇರತಕ್ಕಂಥದ್ದು. ಸೊ ಸೋಂಕು ಅಲ್ಲಿಂದನೇ ಹರಡ್ತಾ ಇರುವಂಥದ್ದು ಗಮನಕ್ಕೆ ಬಂದಿದೆ. ಆ ದೃಷ್ಟಿಯಿಂದ ಅಲ್ಲೆಲ್ಲ ಲಾಕ್ಡೌನ್ ಮಾಡುವಂಥದ್ದಕ್ಕೆ ಇವತ್ತು ಅಧಿಕಾರಿಗಳು ಆದೇಶ. ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಸಂಪೂರ್ಣ ಲಾಕ್ಡೌನ್ ಮಾಡಲ್ಲ ಅಂತ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತ ಶೆಟ್ಟರ್, ಮತ್ತೊಮ್ಮೆ ಕಂಪ್ಲೀಟ್ ಲಾಕ್ಡೌನ್ ಘೋಷಣೆ ಮಾಡಲ್ಲ, ಕೊರೋನಾ ಪತ್ತೆ ಆಗುವಂತಹ ಪ್ರದೇಶಗಳನ್ನು ಮಾತ್ರ ಸೀಲ್ ಡೌನ್ ಮಾಡಲಾಗ್ತದೆ ಅಂತ ಹೇಳಿದ್ರು. ಪರಿಸ್ಥಿತಿಗೆ ತಕ್ಕಂತೆ ಸ್ಥಳೀಯ ಮಟ್ಟದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗುವುದು. ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಅಂತ ಹೇಳಿದ್ರು. ಇನ್ನು ಮತ್ತೆ ಲಾಕ್ಡೌನ್ ಪದೇ ಪದೇ ಮಾಡುವಂಥದ್ದು ಬರುವುದಿಲ್ಲ. ಇದ್ದಂಥ ವ್ಯವಸ್ಥೆಯಲ್ಲಿ ನಾವು ಟ್ರೀಟ್ಮೆಂಟ್ ಕೊಡುವಂಥದ್ದು ಮತ್ತು ಯಾರು ಪಾಸಿಟಿವ್ ಕೇಸ್ ಬಂದಿರ್ತಾವೆ ಇನ್ನೂ ಹೆಚ್ಚಿನ ವ್ಯವಸ್ಥೆ ಮಾಡುವಂಥದ್ದು ಮತ್ತು ಇತ್ತೀಚೆಗೆ ನಿರ್ಧಾರವನ್ನು ಕೈಗೊಂಡು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಖಾಸಗಿ ಆಸ್ಪತ್ರೆಯಲ್ಲಿ ಸಹಿತ ಲ್ಯಾಬು ಸ್ಥಾಪನೆ ಮಾಡಿ ಅಲ್ಲಿಯೂ ಸಹಿತ ಟ್ರೀಟ್ಮೆಂಟ್ ಕೊಡುವಂಥದ್ದು ಇವೆಲ್ಲ ನಡೀತಾ ಇನ್ನೂ ಹೆಚ್ಚು ಕ್ರಮ ಕೈಗೊಳ್ತಾ ಇದೆ. ಬೆಂಗಳೂರಲ್ಲಿ ಕೊರೋನಾ ಸೋಂಕು ಹೆಚ್ಚಾಗಿರುವುದರಿಂದ ಸಿಎಂ ನಿವಾಸಕ್ಕೆ ಹೆಮ್ಮಾರಿ ಭಯ ಆವರಿಸಿದೆ. ಹೀಗಾಗಿ ಸಿಎಂ ಗೃಹ ಕಚೇರಿ ಸಿಬ್ಬಂದಿಗಳಿಗೆ ಕೋವಿಡ್ ಟೆಸ್ಟ್ ಅನ್ನು ಮಾಡಿಸಲಿಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ.
कृष्णा कावेरी एला सिबंदी कोविड टेस्ट सूचन रजेलू कूड़ा बंद टेस्टन इतचे गृह कचेर केस महिला भद्रता सिबंदी पति के कोरोना सोंक तगलो पत्नी नेगेटिव बंद सीएम निवास गृह कचेर बेहतर आतंक हिगी गृह कचेरी कृष्णा सीएम निवास कावेरी एला सिबंदी कोरोना परीक्षे सरकार निर्धारवु बागलकोटे कोरोना नियम उल्लंघी मद्वे नड़े मधुमगन मधुमगन सोंक अंटू मद्वे हमारे आतंक शुरू रैलवे निलान बलिया अंचे कचेरी हिंभग जून 12 मद्वे कार्यक्रम नडसली नगरसभे शरत्बद्ध अनुमतिया महाराष्ट्रदल्लि कोरोना रणक्केके हाक्ता इदे निन्ने ओंदे दिन महाराष्ट्रदल्लि 3721 होस पॉजिटिव केसुगळु पत्तेयागिदे महाराष्ट्रद सोंकितर संख्ये 135000 गडि दाटिरुवंतद्दु निन्ने ओंदे दिन महाराष्ट्रदल्लि 62 मंदि सावन्नप्पिद्दारे ओट्टु सावन संख्ये 6283 क्के एरिकेयागिदे उळिद सुद्दि नोडोण ओंदु चिक्क ब्रेक आद्मेले